ಇಂಥ ಕನಸು ಬಿದ್ರೆ ಅದನ್ನ ಯಾರ ಮುಂದೆ ಹೇಳಬೇಡಿ. ಕನಸಿನಿಂದ ಬರುವ ಅದೃಷ್ಟ ನಿಂತು ಹೋಗುತ್ತೆ. ಹೌದು, ಕನಸುಗಳು ಎಲ್ಲರಿಗೂ ಬಂದೇ ಬರ್ತವೆ. ಕೆಲವರಿಗೆ ಕೆಟ್ಟ ಕನಸುಗಳು ಬಂದ್ರೆ ಇನ್ನು ಕೆಲವರಿಗೆ ಒಳ್ಳೆ ಕನಸುಗಳು ಬೀಳ್ತವೆ. ಆದರೆ ಇವುಗಳ ಅರ್ಥ ಬೇರೆ ಬೇರೆ ರೀತಿಯಲ್ಲಿರುತ್ತೆ. ಕೆಲವು ಕನಸುಗಳು ನಿಮಗೆ ಒಳಿತನ್ನ ಮಾಡೋದಕ್ಕೆ, ಮುಂದೆ ಬರುವಂತಹ ಒಳ್ಳೆಯ ದಿನಗಳ ಬಗ್ಗೆ ಹೇಳೋದಕ್ಕಂತಲೇ ಬಿದ್ದಿರ್ತವೆ. ಆದರೆ ನನಗೆ ಇಂಥ ಕನಸು ಬಿದ್ದಿತ್ತು ಅಂತ ನಾವು ಬೇರೆಯವ್ರ ಮುಂದೆ ಹೇಳ್ಕೊಂಡ್ರೆ ಆ ಕನಸಿನ ಶಕ್ತಿ ಹೊರಟು ಹೋಗುತ್ತೆ ಅಂತ ಹೇಳುತ್ತೆ ಸ್ವಪ್ನಶಾಸ್ತ್ರ. ಹಾಗಂತ ಎಲ್ಲ ಕನಸುಗಳ ಬಗ್ಗೆನೂ ಚರ್ಚೆ ಮಾಡಬಾರ್ದು ಅಂತೇನಿಲ್ಲ. ಕೆಲವು ಕನಸುಗಳ ಬಗ್ಗೆ ಮಾತ್ರ ಸ್ನೇಹಿತರೊಂದಿಗೆ ಆಗಲಿ ಸಂಬಂಧಿಕರೊಂದಿಗೆ ಆಗಲಿ ಹೇಳ್ಕೊಳ್ಬಾರ್ದು. ಉಳಿದ ಕನಸುಗಳ ಬಗ್ಗೆ ಖಂಡಿತವಾಗ್ಲೂ ಮುಕ್ತವಾಗಿ ಚರ್ಚೆ ಮಾಡಬಹುದು. ಹಾಗಾದರೆ ಯಾವ ಕನಸು ಬಿದ್ದರೆ ಅದನ್ನು ಬೇರೆಯವ್ರ ಮುಂದೆ ಹೇಳಬಾರ್ದು ಅನ್ನೋದ್ರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳ್ತೀವಿ ಕೇಳಿ. ಮೊದಲಿಗೆ ನಮ್ಮ ಕನಸಿನಲ್ಲಿ ದೇವರು ಬರೋದು. ಬಹಳಷ್ಟು ಜನರಿಗೆ ಕನಸಿನಲ್ಲಿ ದೇವರು ಬಂದರೆ ಮನೆಯಲ್ಲಿ ಎಲ್ರಿಗೂ ಈ ವಿಷಯವನ್ನು ತಿಳಿಸೇ ತಿಳಿಸ್ತಾರೆ. ಈ ಕನಸಿನ ಹಿಂದೆ ಏನಾದರೂ ಒಳ್ಳೆಯ ಅರ್ಥ ಇದೆಯಾ ಅಂತ ಕೇಳಿರ್ತಾರೆ. ಆದರೆ ಈ ರೀತಿ ನಾವು ಮನೆಯಲ್ಲಿ ಹೇಳೋದ್ರಿಂದ ಕನಸಿನ ಹಿಂದಿನ ಅರ್ಥ ಅಥವಾ ಅದರಿಂದ ಆಗುವಂಥ ಲಾಭ ನಮಗೆ ದೊರೆಯೋದಿಲ್ಲ. ಹಾಗಾಗಿ ಕನಸಿನಲ್ಲಿ ದೇವರು ಬಂದರೆ ಅದು ಖಂಡಿತವಾಗ್ಲೂ ನಮಗೆ ಒಳಿತನ್ನು ಮಾಡೋದಕ್ಕೆ ಬಂದಿರುತ್ತೆ. ಇಂಥ ಕನಸನ್ನು ಯಾರ ಮುಂದೆ ಹೇಳ್ಕೊಳ್ಬೇಡಿ. ಇನ್ನು ಎರಡನೇದಾಗಿ, ನಮಗೆ ಕನಸಿನಲ್ಲಿ ತೀರ್ಥಕ್ಷೇತ್ರಗಳು ಅಥವಾ ದೇವರ ಸ್ಥಳಗಳು ಕಾಣಿಸ್ಕೊಂಡ್ರೆ ಈ ವಿಷಯವನ್ನು ಕೂಡ ಯಾರ ಮುಂದೆ ಚರ್ಚೆ ಮಾಡಬೇಡಿ. ಕನಸಿನಲ್ಲಿ ಕಂಡಂತಹ ಜಾಗ ಒಂದು ವೇಳೆ ನಮಗೆ ಚಿರಪರಿಚಿತವಾಗಿದ್ದರೆ ಆ ಜಾಗಕ್ಕೆ ಭೇಟಿ ನೀಡಿ. ಆದರೆ ಯಾರ ಬಳಿ ಕೂಡ ನನಗೆ ಈ ರೀತಿ ಕನಸು ಬಿದ್ದಿತ್ತು, ಅದಕ್ಕಾಗಿ ನಾನು ದೇವಸ್ಥಾನಕ್ಕೆ ಹೋಗ್ತಿದ್ದೀನಿ ಅಂತ ದಯವಿಟ್ಟು ಹೇಳ್ಕೊಳ್ಬೇಡಿ. ಇನ್ನು ಮೂರನೇದಾಗಿ, ನಿಮ್ಮ ಕನಸಿನಲ್ಲಿ ಹರಿಯುವ ನೀರು ಅಥವಾ ಜಲಪಾತಗಳು ಕಾಣಿಸ್ಕೊಂಡ್ರೆ ಇದು ಕೂಡ ತುಂಬಾ ಒಳಿತಾಗಿರುತ್ತೆ. ಈ ರೀತಿಯ ಕನಸು ಬಿದ್ದರೆ ನಿಮಗೆ ಧನಾಗಮನ ಆಗುವಂಥ ಸಾಧ್ಯತೆ ಹೆಚ್ಚಿದೆ ಅನ್ನೋದರ ಅರ್ಥವನ್ನು ಇದು ಕೊಡುತ್ತೆ. ಈ ಕನಸನ್ನು ಕೂಡ ಯಾರ ಮುಂದೆಯೂ ಹೇಳ್ಕೊಳ್ಬೇಡಿ. ಇನ್ನು ನಾಲ್ಕನೇದು, ನೀವು ನಿಮ್ಮ ಕನಸಿನಲ್ಲಿ ನಿಮ್ಮ ತಂದೆ ತಾಯಿಯರಿಗೆ ನೀರು ಕುಡಿಸ್ತಿರುವಂತಹ ಕನಸೇನಾದರೂ ಬಿದ್ದರೆ ಇದನ್ನು ಕೂಡ ನೀವು ಯಾರ ಬಳಿಯೂ ಚರ್ಚೆ ಮಾಡಬಾರ್ದು. ಇದರಿಂದ ಕೂಡ ಉತ್ತಮ ಲಾಭವಾಗುತ್ತೆ. ಆದರೆ ಈ ವಿಷಯವನ್ನು ಯಾರದಾದರೂ ಬಳಿ ಚರ್ಚೆ ಮಾಡಿದ್ರೆ ಅದರಿಂದ ಬರುವಂತಹ ಲಾಭ ಕಡಿಮೆಯಾಗುತ್ತೆ. ಇನ್ನು ಕೊನೆಯದಾಗಿ, ಹರಿತಿರುವಂತಹ ನೀರು ಕಂಡ್ರೆ ಕೂಡ ಅದು ಕೂಡ ತುಂಬಾ ಒಳ್ಳೆಯದು. ಅದನ್ನು ಕೂಡ ಯಾರ ಮುಂದೆಯೂ ಚರ್ಚೆ ಮಾಡಬೇಡಿ. ಈ ನೀರು ನಿಮಗೆ ಒಳಿತನ್ನು ನೀಡುವಂತಹ ಸೂಚನೆಯನ್ನು ನೀಡುತ್ತೆ, ಮುಂದೆ ನಿಮಗೆ ಒಳಿತಾಗುತ್ತೆ. ಆದರೆ ಅಂತಹ ಕನಸುಗಳ ಬಗ್ಗೆ ಚರ್ಚೆ ಮಾಡೋದಕ್ಕೆ ಹೋಗಬೇಡಿ. ಒಟ್ಟಿನಲ್ಲಿ ಸ್ವಪ್ನಶಾಸ್ತ್ರದಲ್ಲಿ ನಾನಾ ಕನಸುಗಳಿಗೆ ನಾನಾ ಅರ್ಥಗಳಿವೆ. ಹಾಗೆಯೇ ಈ ವಿಡಿಯೋದಲ್ಲಿ ಹೇಳಿದಂತೆ ಕೆಲವು ಕನಸುಗಳು ಬಿದ್ದರೆ ಅದನ್ನು ಯಾರ ಮುಂದೆ ಕೂಡ ಹೇಳ್ಕೊಳ್ಬಾರ್ದು ಅನ್ನೋದನ್ನು ಕೂಡ ಹೇಳಲಾಗಿದೆ. ಇದೇ ರೀತಿ ಸ್ವಪ್ನಶಾಸ್ತ್ರದಲ್ಲಿರ್ತಕ್ಕಂತಹ ಬಹಳಷ್ಟು ಮಹತ್ವಪೂರ್ಣ ಸಂಗತಿಗಳನ್ನು ನಮ್ಮ CR ಸ್ಟುಡಿಯೋ ವಾಹಿನಿಯಲ್ಲಿ ವಿಡಿಯೋ ರೂಪದಲ್ಲಿ ಹಾಕ್ತಾ ಇರ್ತೀವಿ. ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕನ್ ಒತ್ತೋದನ್ನು ಮರಿಬೇಡಿ. ನಮ್ಮ ಹೊಸ ವಿಡಿಯೋ ಬಂದಾಗ ನೋಟಿಫಿಕೇಷನ್ ಪಡೀರಿ.